ಕೃಷ್ಣ ಗಿರಿಯಪ್ಪನವರಾದರೂ ಯಾರು ಎಂಬ ಪ್ರಶ್ನೆಗೆ ಉತ್ತರ ಈ ಬೆಟ್ಟದ ಮೇಲೆ ಕೃಷ್ಣ ಗಿರಿಯಪ್ಪನಾಗಿ ನೆಲೆಸಿರೋ ಈ ಗ್ರಾಮದಲ್ಲಿ ಗೋಪಾಲ ಕೃಷ್ಣನಾಗಿ ನೆಲೆಸಿರೋ ಶ್ರೀ ಕೃಷ್ಣ ಪರಮಾತ್ಮ वसुदेवसुतं देवं वंशचारुरमर्दनं देवकी परमानंदं कृष्णं वंदे जगद्गुरुं कर्पूरगौरं करुणावतारं संसारसारं भुजगेन्द्रहारं भवं भवानी ಶ್ರೀ ಗೋಪಾಲಕೃಷ್ಣನ ಶಕ್ತಿ ಅಪಾರ. ಈ ಸನ್ನಿಧಾನದ ಸ್ಥಳವೇ ಪಂಚಾಯಿತಿ ಮಾಡುವ ಸ್ಥಳ. ತಪ್ಪು ಮಾಡಿಯೂ ಸಹ ಇಲ್ಲಿ ಸುಳ್ಳನ್ನು ಹೇಳಿದರೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಹಾಗೆ ಇಲ್ಲಿ ಸುಳ್ಳನ್ನು ಹೇಳಿದ ಅನೇಕರು ವಿಚಿತ್ರವಾದಂತಹ ಸಾವಿಗೆ ಗುರಿಯಾಗಿದ್ದಾರಂತೆ. ಇಲ್ಲಿ ಸುಳ್ಳನ್ನು ಹೇಳಿ ಮನೆಗೆ ಹೋಗಿ ಮಲಗಿದ ಕೆಲವರು ಮತ್ತೆ ಎದ್ದಿಲ್ಲವಂತೆ. ಅಂತಹ ವಿಶೇಷವಾದಂತಹ ಶಕ್ತಿಯುಳ್ಳ ಈ ಸನ್ನಿಧಾನ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ, ಇದು ಇರೋದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಕಳಿ ಗ್ರಾಮದಲ್ಲಿ. ಪ್ರತೀತಿಯ ಪ್ರಕಾರ ಈ ಸನ್ನಿಧಿಯ ಮೂಲ ಸ್ಥಾನ ಇರೋದು ಹೊಸ ಮಾಕಳಿಯ ಬಳಿಯಲ್ಲಿನ ಕೃಷ್ಣಗಿರಿಯಲ್ಲಿ. ಸಮಸ್ಯೆಗಳು ಇರುವವರು, ಕಷ್ಟಗಳನ್ನು ಪರಿಹರಿಸಿಕೊಳ್ಳುವವರು ಈ ಬೆಟ್ಟವನ್ನು ಹತ್ತುತ್ತಾರೆ, ಕೃಷ್ಣಗಿರಿಯಪ್ಪನ ದರ್ಶನ ಮಾಡುತ್ತಾರೆ, ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಹಾಗೆ ಕಷ್ಟಗಳನ್ನು ಪರಿಹರಿಸಿಕೊಂಡ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಇವರ ಹೆಸರು ಪುಟ್ಟ ಸ್ವಾಮೇಗೌಡ. ಅಪಘಾತವೊಂದರಲ್ಲಿ ಇವರ ಎರಡು ಕಾಲುಗಳು ಮುರಿದು ಹೋದವು, ಬದುಕುವುದೇ ಕಷ್ಟವಾಗಿ ಹೋಯಿತು. ಅಂತಹ ಸಮಯದಲ್ಲಿ ನಾನು ಶ್ರೀ ಕೃಷ್ಣಗಿರಿಯಪ್ಪನ ಕೃಪೆಯಿಂದ ಬದುಕುಳಿದೆ ಎಂದು ಹೇಳುತ್ತಾರೆ ಪುಟ್ಟ ಸ್ವಾಮೇಗೌಡ. ಎರಡು ಕಾಲು ಮುರಿದೋಗಿದ್ದು, ಎರಡು ತೊಡಲು ರಾಡಿದೆ. ಇಲ್ಲಾಂದ್ರೆ ಉಳಿಸಪ್ಪ, ಇಲ್ಲಾಂದ್ರೆ ನನ್ನ ಪೈ ಜನ ಕೂಡ ಸಾಯಿಸ್ಬಿಡಪ್ಪ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ನೋಡ್ಕೊಂಡದೆ ದೇವ್ರು ಚೆನ್ನಾಗಿ ನನಗೆ ಒಳ್ಳೇದಾಗ್ತದೆ. ಇವರ ಹೆಸರು ಚಿಕ್ಕೇಗೌಡ ಅಂತ. ಇವರ ಮಗನಾದ ಶಿವಲಿಂಗೇಗೌಡರಿಗೆ ಇದ್ದಕ್ಕಿದ್ದಂತೆ ಹುಚ್ಚು ಹಿಡಿದು ಬಿಟ್ಟಿತಂತೆ. ಆಸ್ಪತ್ರೆಗಳನ್ನು ಸುತ್ತಿದರೂ ಬಿಡದ ಹುಚ್ಚು ಈ ಬೆಟ್ಟವನ್ನು ಹತ್ತಿ ಶ್ರೀ ಕೃಷ್ಣಗಿರಿಯಪ್ಪನ ದರ್ಶನವನ್ನು ಮಾಡಿ ಕೆಳಗೆ ಇಳಿಯುವಷ್ಟರಲ್ಲಿ ಮಗನ ಹುಚ್ಚು ಬಿಟ್ಟಿತಂತೆ. ನಮ್ಮ ಮಗನಿಗೆ ಒಂದು ಸ್ವಲ್ಪ ಬ್ರೈನು ಲೂಜ್ ಬಂದಿತ್ತು. ಅದಕ್ಕೆ ನಾನೇನು ಮಾಡಿದೆ, ಕೃಷ್ಣಗಿರಿಯಪ್ಪನಿಗೆ ಹೋಗಿ ಅರಕೆ ಮಾಡಿಕೊಂಡೆ. ಆದರೆ ಸ್ವಾಮಿಗಳು, ಸ್ವಾಮಿಯವರು ತೀರ್ಥ ಹಾಕಿದ್ಮೇಲೆ ಆ ಬೆಟ್ಟದಿಂದ ಬರೋದಕ್ಕೆ ಒಂದು ಒಂಥರ ರೀತಿ ಬಂದ ಅವನು ಬರಬೇಕಾದ್ರೆ. ಆಮೇಲೆ ಒಂದು ವಾರದೊಳಗೆ ಅವನು ಸರಿ ಹೋಗ್ಬಿಟ್ಟ. ಮಕ್ಕಳ ಭಾಗ್ಯವನ್ನು ಕಾಣದ, ಕಂಕಣ ಭಾಗ್ಯವನ್ನು ಕಾಣದ ಬಹಳಷ್ಟು ಮಂದಿ ಈ ಬೆಟ್ಟವನ್ನು ಹತ್ತಿ ಶ್ರೀ ಕೃಷ್ಣಗಿರಿಯಪ್ಪನ ದರ್ಶನವನ್ನು ಮಾಡಿದ ನಂತರ ಮಕ್ಕಳ ಭಾಗ್ಯವನ್ನು ಕಂಡಂತಹ, ಕಂಕಣ ಭಾಗ್ಯವನ್ನು ಕಂಡಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ನಮಗೆ ಒಂದು ನಾಲ್ಕೈದು ವರ್ಷ ಎಂತ ಇರ್ತದೆ, ಎಲ್ಲೂ ಸಿಗ್ತಿರಲಿಲ್ಲ ನಮಗೆ. ಯಾರು ಕೇಳಿದ್ರು ಅವನು ಅಂಥವನು ಇಂಥವನು ಅಂತೆಲ್ಲ ಹೇಳ್ತಿದ್ರು. ನಾವೇನು ಮಾಡೋದು, ಅರಕೆ ಹೊತ್ಕೊಂಡು ಅದೇ ಕೃಷ್ಣಗಿರಿ ದೇವಸ್ಥಾನದ ಮೇಲೆ ಹೋದಾಗ ನಮಗೆ ಭಗವಂತ ಮಾರನೇ ವರ್ಷಕ್ಕೆ ಮದುವೆ ಮಾಡ್ದ. ನಮಗೊಂದು ಗಂಡು, ಒಂದೆರಡು ಹೆಣ್ಣು ಮಕ್ಕಳು ಎರಡವೆ. ನಮ್ಮ ಸಂಸಾರ ಭಾರಿ ಚೆನ್ನಾಗದೆ. ಹೊಸ ಮಾಕಳಿಯ ಗ್ರಾಮದ ಬಳಿಯಲ್ಲಿ ಇರುವಂತಹ ಈ ಕೃಷ್ಣಗಿರಿಯಲ್ಲಿ ಕೃಷ್ಣನ ರೂಪ ಒಂದು ಕಲ್ಲಿನ ಮೇಲೆ ಉದ್ಭವವಾಗಿದೆಯಂತೆ.
ಅದು ದಿನದಿಂದ ದಿನಕ್ಕೆ ಪೂರ್ಣ ಆಕೃತಿಯನ್ನು ಪಡೆಯುತ್ತಿದೆಯಂತೆ. ಕೃಷ್ಣಗಿರಿಯಲ್ಲಿ ನೆಲೆಸಿರು ಶ್ರೀ ಕೃಷ್ಣಗಿರಿಯಪ್ಪನನ್ನು ನೋಡಲು ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗಬೇಕಂತೆ. ಹಾಗೆ ಹೋಗದಿದ್ದರೆ ತೊಂದರೆ ಆಗೋದು ಕಡಾಖಂಡಿತವಂತೆ. ಹಿರಿಯರ ಪ್ರಕಾರ ಈ ಬೆಟ್ಟದಲ್ಲಿ ಮುನಿ ಸಂಚಾರವಿದೆಯಂತೆ. ಶ್ರೀ ಕಣ್ವ ಮಹಾಋಷಿಗಳ ದೈವಾತ್ಮ ಸೇರಿದಂತೆ ಹಲವಾರು ಋಷಿಗಳ ದೈವಾತ್ಮಗಳು ರಾತ್ರಿಯ ಸಮಯದಲ್ಲಿ ಜ್ಯೋತಿಯ ಸ್ವರೂಪದಲ್ಲಿ ಶ್ರೀ ಕೃಷ್ಣಗಿರಿಯಪ್ಪನ ದರ್ಶನವನ್ನು ಮಾಡುತ್ತಾರಂತೆ. ಅಂತಹ ವಿಶೇಷವಾದಂತಹ ಜ್ಯೋತಿಗಳನ್ನ ರಾತ್ರಿ ಸಮಯದಲ್ಲಿ ಈಗಾಗಲೇ ಬಹಳಷ್ಟು ಜನರು ನೋಡಿದ್ದಾರಂತೆ. ಆ ಕಾರಣದಿಂದಾಗಿ ರಾತ್ರಿಯ ಸಮಯದಲ್ಲಿ ಈ ಬೆಟ್ಟದ ಕಡೆಗೆ ಯಾರು ಬರೋದಿಲ್ಲವಂತೆ. ನೈಟ್ ಯಾರೇ ವಾಸ ಇಲ್ಲಿ ಇರಲು ಮಲಗಲ್ಲ ರಾತ್ರಿ ಹೊತ್ತೇನು. ರಾತ್ರಿ ಮಲಗಿದ್ರೆ ಕೂಡ ಉದ್ದೇಶಪೂರ್ವಕ್ಕಾಗ್ತಾಳೆ, ಅದೇ ನೋಡ್ಕೊಂಡು ಹೋಗೋಣ ಪರೀಕ್ಷೆ ಮಾಡೋಣ ಮಲಗಿದ್ದಾರೆ ಒಂದು 7 ಇಂಚ್ ಜನ. ಅವಾಗ ಅವ್ರಿಗೆ ಏನೇನೋ ತೊಂದರೆ ಆಗ್ಬಿಟ್ಟು ಏನೇನೋ ನಷ್ಟ ಆಗ್ಬಿಟ್ಟಿದೆ ಮನೇಲಿ. ಇಲ್ಲಿ ಇದನ್ನ ಋಷಿಗಳು ಇಲ್ಲಿ ಸಂಚಾರ ಇದೆ ನೈ ರಾತ್ರಿ ಟೈಮು ಋಷಿಗಳು ಬಂದು ಕಣ್ಣು ಋಷಿಗಳು ಬಂದು ಇಲ್ಲಿ ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಸಾಯಂಕಾಲ 6 ಗಂಟೆ ಮೇಲೆ ಯಾರು ಇಲ್ಲಿ ವಾಸ ಇಲ್ಲ. ಆಗಲ್ಲ ಒಂದು ದಿವಸ ನಮ್ಮ ಊರಿನಲ್ಲಿ ಯಾರೋ ಒಬ್ಬರು ಹಸು ತಪ್ಪಿಸ್ಕೊಂಡ್ಬಿಟ್ಟಿತ್ತಂತೆ. ರಾತ್ರಿ ಬಂದಿದ್ದಾರೆ ಇಲ್ಲೆಲ್ಲ ಹುಡುಕಿದೆ ಅದರಲ್ಲೂ ಸಿಕ್ಕಿಲ್ಲ. ಕೊನೆಗೆ ಇಲ್ಲಿ ಮೇಲಕ್ಕೆ ಇದು ಸ್ವಾಮಿ ಮೆರವಣಿಗೆ ಉತ್ಸವನ ತಗೊಂಡ್ಬರುವಾಗ ಮೇಲಕ್ಕೆ ಎಲ್ಲ ನೋಡ್ಬಿಟ್ಟಿದೆ ಪಂಜಿನ ಇದರಲ್ಲಿ ನೋಡ್ಬಿಟ್ಟಿದೆ ಸ್ವಾಮಿ ನಿಂದೆಗದಿಂದ ನೆಟ್ಟಿ ಬಂದ್ಬಿಟ್ಟಿದ್ದಾರೆ. ಅದೇನು ಬುಡ್ಡಪ್ಪ ಈ ಇಡೀ ಬೆಟ್ಟದಲ್ಲಿ ಚಮತ್ಕಾರಗಳು ಸಾಮಾನ್ಯವಂತೆ. ಶ್ರೀ ಕೃಷ್ಣಗಿರಿಯಪ್ಪನ ದರ್ಶನ ಇಲ್ಲಿ ನಾನಾ ರೂಪಗಳಲ್ಲಿ ಆಗುತ್ತಂತೆ. ಕೃಷ್ಣಗಿರಿಯಪ್ಪನ ಕುರಿತು ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ ನಮ್ಮ ತಂಡ ಭಕ್ತಿಯೊಂದಿಗೆ ಗ್ರಾಮಸ್ಥರೊಡನೆ ಕೃಷ್ಣಗಿರಿಯಪ್ಪನ ದರ್ಶನವನ್ನು ಮಾಡಲು ಮುಂದಾಯಿತು. ಗುಹೆಯಂತಹ ಮಾರ್ಗ ಸ್ವರ್ಗದ ಬಾಗಿಲೆಂದೇ ಖ್ಯಾತಿಗೊಂಡಿದೆ. ಇದರೊಳಗೆ ತೆರಳಿ ಶ್ರೀಕೃಷ್ಣನ ದರ್ಶನವನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಅಪಾರವಾದಂತಹ ನಂಬಿಕೆ ಇಲ್ಲಿದೆ. ಇದು ದೈವಿ ಶಕ್ತಿಯಿಂದ ನಿರ್ಮಾಣಗೊಂಡಿರೋ ಕೊಳವೆ ಎಂದೇ ಖ್ಯಾತಿಗೊಂಡಿದೆ. ತಮ್ಮ ನಾನಾ ಕಷ್ಟಗಳ ಪರಿಹಾರಕ್ಕಾಗಿ ಈ ಕೊಳದಲ್ಲಿ ಸ್ನಾನ ಮಾಡಿ ನಂತರ ಶ್ರೀ ಕೃಷ್ಣನ ದರ್ಶನವನ್ನು ಮಾಡಿದ ಬಹಳಷ್ಟು ಜನರು ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಂಡಿದ್ದಾರೆ, ಇಷ್ಟಗಳನ್ನು ಈಡೇರಿಸಿಕೊಂಡಿದ್ದಾರೆ. ಇಂತಹ ಸಂಗತಿಗಳನ್ನು ತಿಳಿಯುತ್ತಾ ನಮಗೆ ದೇವರ ದರ್ಶನವನ್ನು ಮಾಡುವ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚುತ್ತಿತ್ತು. ಹಾಗೆ ಬೆಟ್ಟವನ್ನು ಹತ್ತುತ್ತಾ ನಡೆದವು. ಇಲ್ಲಿನ ಎಲ್ಲ ಚಮತ್ಕಾರಗಳಿಗೆ ಕಾರಣರಾದ ಶ್ರೀ ಕೃಷ್ಣಗಿರಿಯಪ್ಪನ ದರ್ಶನವನ್ನು ಮಾಡುವಲ್ಲಿ ಸಫಲರಾದೆವು. ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ವಾಸುದೇವಸುತಂ ದೇವಂ ವಂಶಚಾರುರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬೆಟ್ಟದ ಮೇಲೆ ನೆಲೆಯೂರಿ ಸಹಸ್ರಾರು ಜನರ ಕಷ್ಟಗಳನ್ನು ಬಗೆಹರಿಸುತ್ತಿರುವ, ಇಷ್ಟಗಳನ್ನು ಈಡೇರಿಸುತ್ತಿರುವ ಶ್ರೀ ಕೃಷ್ಣಗಿರಿಯಪ್ಪನ ಪವಾಡಗಳು, ಚಮತ್ಕಾರಗಳು ಹೇಳಿದರೆ ಮುಗಿಯುವಂಥದ್ದಲ್ಲ. ಬಂಡೆಯ ಮೇಲೆ ಮೂಡಿರುವ ಶ್ರೀ ಕೃಷ್ಣನ ಆಕೃತಿ ವರ್ಷದಿಂದ ವರ್ಷಕ್ಕೆ ಸ್ಪಷ್ಟವಾಗುತ್ತಿದೆ. ಇಲ್ಲಿ ಬೇಡಿದ್ದು ಖಂಡಿತವಾಗಿಯೂ ಈಡೇರಿಯೇ ತೀರುತ್ತೆ ಎಂಬ ನಂಬಿಕೆ. ಇಂತಹ ಮಾತುಗಳಿಗೆ ತಕ್ಕಂತೆ ನಡೆಯುವ ಪವಾಡಗಳು, ಚಮತ್ಕಾರಗಳು. ಇಲ್ಲಿ ಭಕ್ತಿಯೇ ಮುಖ್ಯ, ನಂಬಿಕೆಯೇ ಮುಖ್ಯ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಭಕ್ತಿಯಿಂದ ಬೇಡಿದ್ರೆ ಒಳಿತಾಗುತ್ತೆ, ತಿಳಿದು ತಿಳಿದು ತಪ್ಪನ್ನ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಇದು ಮಾಕಳಿ ಗ್ರಾಮದಲ್ಲಿನ ಶ್ರೀ ಗೋಪಾಲ ಕೃಷ್ಣನ ರೀತಿ.
ಕೃಷ್ಣಗಿರಿಯಲ್ಲಿ ನೆಲೆಸಿರೋ ಶ್ರೀ ಕೃಷ್ಣಗಿರಿಯಪ್ಪನ ನೀತಿ ಇಂತಹ ಹಲವು ಸಂಗತಿಗಳ ನಡುವೆ ಸನ್ನಿಧಾನದಲ್ಲಿ ಸುಳ್ಳನ್ನ ನುಡಿದ್ರೆ ಶಿಕ್ಷೆಯಾಗುತ್ತಾ ಗಿರಿಯನ್ನು ಹತ್ತಿದ್ರೆ ಒಳಿತಾಗುತ್ತಾ ಎಂಬ ಹಲವು ಪ್ರಶ್ನೆಗಳು ನಮ್ಮನ್ನು ಕಾಡಿದಾಗ ಅಂತಹ ಪ್ರಶ್ನೆಗಳಿಗೂ ನಮಗೆ ಇಲ್ಲಿ ಉತ್ತರ ಸಿಕ್ಕಿದಾಗ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ